ಕೇರಳದ ಸುಪ್ರಸಿದ್ಧ ಜ್ಯೋತಿಷರಿಂದ ಕೇವಲ 3 ದಿನಗಳಲ್ಲಿ ಸೂಕ್ತ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಮಾಟಮಂತ್ರ ನಿವಾರಣೆ, ಸಂತಾನ ಸಮಸ್ಯೆ, ಮನೆಯಲ್ಲಿ ಕಿರಿಕಿರಿ, ಇಷ್ಟಪಟ್ಟಂತವರು ನಿಮ್ಮಂತಾಗಲು, ಯಾವುದೇ ಸಮಸ್ಯೆ ಇದ್ರೂ ಸರಿ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ವಶೀಕರಣಕ್ಕೆ 3 ದಿನಗಳಲ್ಲಿ ಸೂಕ್ತ ಪರಿಹಾರ ಮಾಡಿಕೊಡುತ್ತಾರೆ. ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಈ ನಂಬರ್ಗೆ ಕರೆ ಮಾಡಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ತಮ್ಮ 100ನೇ ಶತಕವನ್ನು ದಾಖಲಿಸೋಕೆ ತುಂಬಾನೇ ಪರದಾಡಿದ್ರು. ಸಾಕಷ್ಟು ನರ್ವಸ್ 90ಗಳಿಗೆ ಔಟ್ ಕೂಡ ಆಗಿದ್ರು. ತಮ್ಮ 99ನೇ ಸೆಂಚುರಿಯಿಂದ 100ನೇ ಸೆಂಚುರಿಯನ್ನು ದಾಖಲಿಸುವ ಮಧ್ಯದಲ್ಲಿ ಅವರ ಬ್ಯಾಟ್ನಿಂದ 1000ಕ್ಕೂ ಅಧಿಕ ರನ್ಗಳು ಬಂದಿತ್ತು. ಅದೇ ರೀತಿಯಾಗಿ ಇದೀಗ ವಿರಾಟ್ ಕೊಹ್ಲಿ ಕೂಡ ತಮ್ಮ ಮತ್ತೊಂದು ಶತಕಕ್ಕಾಗಿ, 71ನೇ ಸೆಂಚುರಿಗಾಗಿ ಪರದಾಡ್ತಾ ಇದ್ದಾರೆ. ಸರಿಯಾಗಿ ಇವತ್ತಿಗೆ ಅಂದರೆ ಆಗಸ್ಟ್ 19ಕ್ಕೆ ವಿರಾಟ್ ಕೊಹ್ಲಿ ಶತಕವನ್ನು ದಾಖಲಿಸಿ 1000 ದಿನಗಳಾಗಿವೆ. ಹೌದು ವೀಕ್ಷಕರೇ, ಇಡೀ ಕ್ರಿಕೆಟ್ ಜಗತ್ತೇ ಕಾಯುತ್ತಿರುವಂಥ ವಿರಾಟ್ ಕೊಹ್ಲಿ 71ನೇ ಸೆಂಚುರಿಗೆ 1000 ದಿನಗಳಾಗಿವೆ. 1000 ದಿನಗಳಿಂದ ವಿರಾಟ್ ಕೊಹ್ಲಿ ಯಾವುದೇ ಶತಕವನ್ನು ದಾಖಲಿಸಿಲ್ಲ. ಇದಕ್ಕಾಗಿ ಸಾಕಷ್ಟು ಹೆಣಗಾಡ್ತಿದ್ದಾರೆ. ವಿರಾಟ್ ಕೊಹ್ಲಿಯಿಂದ ಒಂದೇ ಒಂದು ಬಿಗ್ ಇನ್ನಿಂಗ್ಸ್ ಬರಬೇಕು, ಒಂದೇ ಒಂದು ಸೆಂಚುರಿ ಬರಬೇಕು. ಆ ಸೆಂಚುರಿ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧವೇ ಬರಬೇಕು ಅನ್ನೋದು ಅಸಂಖ್ಯಾತ ವಿರಾಟ್ ಕೊಹ್ಲಿ ಅಭಿಮಾನಿಗಳ ಅಭಿಲಾಷೆಯಾಗಿದೆ. ವಿರಾಟ್ ಕೊಹ್ಲಿ ತಮ್ಮ ಕೊನೆಯ ಶತಕವನ್ನು ದಾಖಲಿಸಿದ್ದು 23 November 2019, ಅಲ್ಲಿಂದ ಇಲ್ಲಿವರೆಗೂ ಕೂಡ 1000 ದಿನಗಳಾಗಿದೆ. ಅವರ ಬ್ಯಾಟ್ನಿಂದ ಯಾವುದೇ ಸೆಂಚುರಿ ಬಂದಿಲ್ಲ. ವಿರಾಟ್ ಕೊಹ್ಲಿ ತಮ್ಮ ಕೊನೆಯ ಸೆಂಚುರಿಯನ್ನು ಈಡನ್ ಗಾರ್ಡನ್ಸ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಟೆಸ್ಟ್ನಲ್ಲಿ, ಡೇ ಆ್ಯಂಡ್ ನೈಟ್ ಟೆಸ್ಟ್ನಲ್ಲಿ ದಾಖಲಿಸಿದರು. ಹೌದು ವೀಕ್ಷಕರೇ, ವಿರಾಟ್ ಕೊಹ್ಲಿ ಆದಷ್ಟು ಬೇಗ ತಮ್ಮ 71ನೇ ಸೆಂಚುರಿಯನ್ನು ಕಂಪ್ಲೀಟ್ ಮಾಡಲಿ. ಆ ಮೂಲಕ ವಿರಾಟ್ ಕೊಹ್ಲಿ ರನ್ ಮಷೀನ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಲಿ ಅಂತ ಆಶಿಸೋಣ. ನೀವು ಕೂಡ ವಿರಾಟ್ ಕೊಹ್ಲಿಗೆ ವಿಶ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.